ಹಲೋ ಸ್ಟೂಡೆಂಟ್ಸ್ ಹಿಂದಿನ ನೋಡುವಾಗ ನಾನು ನಿಮಗೆ ಫಸ್ಟ್ ಚಾಪ್ಟರ್ ಫೋರ್ ಚಾಪ್ಟರ್ ತನ ಇಂಪಾರ್ಟೆಂಟ್ ಕ್ವಶನ್ ಅದು ಹೇಳಿದ ಇದು ಕಾರ್ಪೊರೇಟ್ ಕಾರ್ಪೋರೇಟ್ ನಾನು ನಿಮಗೆ ಫಿಫ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಹೇಳ್ತೀನಿ ಈಗ ಫಿಫ್ತ್ ಚಾಪ್ಟರ್ ಯಾವ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಅಂತ ಇದು ಚಾಪ್ಟರ್ ಕಂಪನಿಸರ್ ಜಾಸ್ತಿ ಕ್ವಶನ್ಸ್ ಇಲ್ಲ ತ್ರೀ ಕ್ವಶನ್ ಅವ ಅಂತ ಹೇಳಿ ಅನಿಸ್ತದ ಇರ್ಲಿ ಬಿಡ್ರಿ ನೋಡಮಿ ಯಾವ ಯಾವ ಕ್ವಶನ್ಸ್ ಅಂತ ಹೇಳಿ ಈಗ ಫಸ್ಟ್ ನಾನು ನಿಮಗೆ ಟೂ ಮಾರ್ಕ್ಸ್ ಕ್ವಶನ್ ಹೇಳ್ತೀನಿ ಕೇಳಿ ಟೂ ಮಾರ್ಕ್ಸ್ ಒಳಗೆ ನೋಡ್ರಿ ಫಸ್ಟ್ ಯಾವತ್ತ ಯಾವತ್ತಂದ್ರೆ ವಾಟ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಫಾರ್ಮಲ್ ರಿಪೋರ್ಟ್ಸ್ ದಟ್ ರೀ represent the financial performance of a company over a specific period these statements are used to provide information about the financial position results of operation and cash flow of a business and are typically prepared according to accounting standards and regulations ಇದು ಫಸ್ಟ್ ಕ್ವಶನ್ ಆಯಿತು ಸೆಕೆಂಡ್ ಕ್ವಶನ್ ನೋಡ್ರಿ ವಾಟ್ ಆರ್ ಫೈನಲ್ ಅಕೌಂಟ್ಸ್ ಆಫ್ ಎ ಕಂಪ್ನಿ ಫೈನಲ್ ಅಕೌಂಟ್ಸ್ ಆಫ್ ಎ ಕಂಪನಿ ರೆಫರ್ ಟು ದ ಸೆಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದಟ್ ಆರ್ ಪ್ರಿಪೇರ್ಡ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಪಿರಿಯಡ್ ಯೂಶುವಲಿ ಅನುವಲಿ ಟು ಸಮರೈಸ್ ದ ಫೈನಾನ್ಸಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಪೊಸಿಷನ್ ಆಫ್ ದ ಕಂಪ್ನಿ ನೀವು ಇದು ಇಷ್ಟು ಬರೋದ್ರ ಬಿ ಆನ್ಸರ್ ಕರೆಕ್ಟ್ ಆಗ್ತದೆ ಈಗ ನೆಕ್ಸ್ಟ್ ಫೈವ್ ಮಾರ್ಕ್ಸ್ ನೋಡ್ರಿ ಇದು ಫಸ್ಟ್ ಕ್ವಶನ್ ಯಾವ್ದು ರೈಟ್ ದ ರೂಲ್ಸ್ ರಿಗಾರ್ಡಿಂಗ್ ಪೇಮೆಂಟ್ ಆಫ್ ಡಿವಿಡೆಂಟ್ ಡಿವಿಡೆಂಡ್ ಪೇಮೆಂಟ್ ಯಾವ ಯಾವ ರೂಲ್ಸ್ ಅವೆಲಲ್ಲಿ ಅವ ನೀವು ನೋಡಬಹುದು ಫಸ್ಟ್ ನಾ ಇಲ್ಲಿ ರೂಲ್ಸ್ ರಿಗಾರ್ಡಿಂಗ್ ಪೇಮೆಂಟ್ ಆಫ್ ಡಿವಿಡೆನ್ ಈ ರೀತಿ ಇಂಟ್ರೊಡಕ್ಷನ್ ಅದು ಬರ್ದೇನಿ ಅದಾದ ಯಾವ ಯಾವ ರೂಲ್ಸ್ ಅವ ಅವೆಲ ಕೆಳಗ ಯಾವ ಯಾವ ರೂಲ್ಸ್ ಅಂದ್ರ ಅವೈಲೇಬಿಲಿಟಿ ಆಫ್ ಪ್ರಾಫಿಟ್ಸ್ ಲೀಗಲ್ ರಿಸ್ಟ್ರಿಕ್ಷನ್ಸ್ ಬೋರ್ಡ್ ಅಪ್ರೂವಲ್ ಡಿವಿಡೆಂಡ್ ಪಾಲಿಸಿ ಶೇರ್ ಹೋಲ್ಡರ್ ಅಪ್ರೂವಲ್ ಟೈಮಿಂಗ್ ಆಫ್ ಪೇಮೆಂಟ್ ಇವೆಲ್ಲ ರೂಲ್ಸ್ ರಿಗಾರ್ಡಿಂಗ್ ಪೇಮೆಂಟ್ ಆಫ್ ಡಿವಿಡೆಂಡ್ ಅವರ್ ನೋಡ್ರಿ ನೀವು ವಿಡಿಯೋ ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಈಗ ಕೆಳಗೆ ಲಿಂಕ್ ಅದು ಕೊಟ್ಟಿದಿರ್ತೀನಿ ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಇದೇ ಕಾರ್ಪೊರೇಟ್ ಅಕೌಂಟಿಂಗ್ ಲಿಂಕ್ ಕೊಟ್ಟಿದರ್ತೀನಿ ಎಲ್ಲ ವಿಡಿಯೋಸ್ ಒಂದೇ ತೋಲ್ ಸಿಗ್ಬಿಡ್ತಾವೆ ನಿಮಗೆ ಅದ್ರೂ ಅದು ಲಿಂಕ್ ಅದು ಸಿಗಲಾಗಿತ್ತು ಅಂದ್ರೆ ನೀವು ವಾಟ್ಸ್ಯಾಪ್ ಒಳಗೆ ನಿಮಗೇನು ಮೇಲೆ ವಾಟ್ಸಪ್ ನಂಬರ್ ಕಾಣ್ಲತ್ತದಲ್ಲ ನೀವು ಅದು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ನಿಮಗೆ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದು ಬೇಕು ನಾನು ಅದು ನಿಮಗೆ ಲಿಂಕ್ ಅದು ಕಳಿಸ್ತೀನಿ ನೀವು ಅಲ್ಲಿ ಅವೆಲ್ಲ ವಿಡಿಯೋಸ್ ನೋಡ್ಬೋದು ನೋಡಿರಿ ಈಗಂತೂ ಇದು ಕಾರ್ಪೊರೇಟ್ ಅಕೌಂಟಿಂಗ್ ಅದು ಇಂಪಾರ್ಟೆಂಟ್ ಕ್ವೆಶನ್ಸ್ ಅದು ಹೇಳೀನಿ ಈಗ ನೆಕ್ಸ್ಟ್ ನಿಮಗೆ ಬೇರೆ ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕಾಗಿವೆ ಅಂದ್ರೆ ಹೇಳ್ರಿ ಕೆಳಗೆ ಕಮೆಂಟ್ ಒಳಗದು ಬರ್ದು ಹೇಳಿರಿ ನಾನು ಅದ್ರ ಮೇಲೂ ವಿಡಿಯೋ ಮಾಡ್ತೇನೆ ನೋಡಿರಿ ವಿಡಿಯೋನು ಇಲ್ಲಿ ತನಕ ನೋಡಿದ್ರೆ ಅಂದ್ರೆ ಒಂದ್ಸಲ ವೀಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ಇದು ವಿಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಓಕೆ ಸ್ಟೂಡೆಂಟ್ಸ್ ಇವತ್ತಿನ ವೀಡಿಯೋಗಳಿಗಿಷ್ಟೇ ಮುಂದಿನ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ಟಾಪ್ ಬಗ್ಗೆ ಹೇಳ್ತೇನೆ